ಕಾವೇರಿ ನೀರಿನ ವಿಚಾರವಾಗಿ ರಾಜ್ಯ ಸರ್ಕಾರ ಎಡವಿದೆ ಕಾವೇರಿ ನೀರಿನ ವಿಚಾರವಾಗಿ ರಾಜ್ಯ ಸರ್ಕಾರ ಎಡವಿದೆ ಅಂತ ವಿಧಾನಸೌಧದಲ್ಲಿ ಶಾಸಕ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮಿಳುನಾಡು ಮೂರನೇ ಬೆಳಗ್ಗೆ ನೀರು ಉಪಯೋಗ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಇದನ್ನ ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಮಾಡಬೇಕಾಗಿತ್ತು ತಮಿಳುನಾಡಿನ ಅವಶ್ಯಕತೆ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಮಾಡುವ ಕೆಲಸ ಆಗಬೇಕಾಗಿತ್ತು ಈಗ ನೀರು ಖಾಲಿ ಆಗಿದೆ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ ನೀರಿನ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಕರ್ನಾಟಕದ ಪರ ಸರ್ಕಾರ ನಿಲ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಇದು ದುರದೃಷ್ಟಕರ ಅಂತ ಬಿವೈ ವಿಜೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ ಈ ಬಗ್ಗೆ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರ ಮಧ್ಯಸ್ಥಿಕೆಗೆ ಆಗ್ರಹ ಮಾಡಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಶೋಭೆ ತರಲ್ಲ ಯಾಕಂದ್ರೆ ಇಲ್ಲಿ ಕರ್ನಾಟಕ ಈ ವಿಚಾರವನ್ನ ಸಾಲ್ವ್ ಮಾಡಬೇಕಾಗಿತ್ತು ಕರ್ನಾಟಕ ಸರ್ಕಾರ ಅಂತ ವಿಧಾನಸೌಧದಲ್ಲಿ ಶಾಸಕ ಬಿವೈ ವಿಜೇಂದ್ರ ಹೇಳಿದ್ದಾರೆ ಪ್ರಧಾನಿ ಮೋದಿ ಮಧ್ಯಸ್ಥಿಕೆಗೆ ಆಗ್ರಹ ಮಾಡಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಭೆ ತರಲ್ಲ ಅಂತ ಅವರು ಹೇಳಿದ್ದಾರೆ ವಿಧಾನಸೌಧದ ಎದುರುಗಡೆ ಬಿವೈ ವಿಜೇಂದ್ರ ಕೊಟ್ಟಿರುವಂತ ಹೇಳಿಕೆ ತಮಿಳುನಾಡು ಮೂರನೇ ಬೆಳೆಗೆ ನೀರು ಉಪಯೋಗ ಮಾಡ್ತಾ ಇದೆ ನಮಗೆ ಇಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಮಾಡಬೇಕಿತ್ತು ಅಂತ ಅವರು ಆಗ್ರಹಿಸಿದ್ದಾರೆ ಕಾವೇರಿಯ ವಿಚಾರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಎಡಕೊಂಡು ಬರ್ತಾ ಇರತಕ್ಕಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾವಾಗ ತಮಿಳುನಾಡು ಸರ್ಕಾರ ತನ್ನ ಮೂರನೇ ಬೆಳೆಗೆ ರೈತರಿಗೆ ನೀರು ಬಿಡೋದಕ್ಕೆ ಶುರು ಮಾಡಿದ್ರು ಒಂದು ಟಿಎಂಸಿ ನೀರನ್ನು ಮೂರು ತಿಂಗಳ ಹಿಂದೆನೇ ಅವಾಗಲೇ ಎಚ್ಚೆತ್ತುಕೊಂಡು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ಅಪ್ರೋಚ್ ಮಾಡಿ ನೋಡಿ ಈಗಾಗಲೇ ಮಳೆ ಕೊರತೆ ಇದೆ ಕಾಣ್ತಾ ಇದೆ ಎಕ್ಸ್ಪರ್ಟ್ಸ್ ಕೂಡ ಮುಂದಿನ ದಿನಗಳಲ್ಲಿ ಮುಂಗಾರನ್ನು ಕೂಡ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಪ್ರಬಲವಾಗಿ ವಾದ ಮಂಡಿಸಿದ್ದಿದ್ರೆ ಇವತ್ತು ಇಂತ ದುಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ರಾಜ್ಯಕ್ಕೆ ರೈತರು ಕೂಡ ರಸ್ತೆಗೆ ಇಳಿತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಆದರೆ ಅವತ್ತು ಕಣ್ಮುಚ್ಚಿಕೊಂಡು ಕೂತಿರತಕ್ಕಂತ ರಾಜ್ಯ ಸರ್ಕಾರ ಮಾನ್ಯ ಸಚಿವರು ನಾನು ನೇರವಾಗಿ ಆರೋಪವನ್ನು ಮಾಡ್ತಾನೆ ನಮ್ಮ ನೀರಾವರಿ ಸಚಿವರು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ವಾಟರ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಎಡವಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಒಂದು ಕಡೆ ಯಾವುದೋ ತಯಾರಿನೂ ಇಲ್ಲ ಹಾಗೇನೇ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆ ಸಭೆನಲ್ಲಿ ಭಾಗವಹಿಸತಕ್ಕಂತ ಎಷ್ಟು ಮಟ್ಟಿಗೆ ಸರಿ ನೀರು ಖಾಲಿ ಆಗತಕ್ಕಂತ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರ ಸಭೆನ ಕರೀತಾರೆ ವಿರೋಧ ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕಂತ ಡ್ರಾಮಾ ಮಾಡ್ತಾರೆ ನಾಟಕ ಮಾಡ್ತಾರೆ ದೆಹಲಿನಲ್ಲಿ ಲೋಕಸಭಾ ಸಂಸದರನ್ನ ಸಭೆ ಕರೀತಕ್ಕಂತ ಪ್ರಯತ್ನನ ಮಾಡ್ತಾರೆ ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳ್ತಾನೆ ತಾವು ಎಷ್ಟು ಬಾರಿ ದೆಹಲಿಗೆ ಹೋಗಿದ್ದೀರಿ ಎಷ್ಟು ಬಾರಿ ನಮ್ಮ ಅಡ್ವೊಕೇಟ್ಸ್ಗಳನ್ನು ಭೇಟಿ ಮಾಡಿ ಸರಿಯಾದ ಅಂಕಿಅಂಶಗಳನ್ನು ನೀಡ್ತಕ್ಕಂಥ ಪ್ರಯತ್ನ ಮಾಡಿದಿರಿ ಈಗ ಎಂ ಪಿಗಳು ಇಂಟರ್ಫಿಯರ್ ಆಗಬೇಕು ಅವರು ಮುಂದೆ ಬರಬೇಕು ವಿರೋಧ ಪಕ್ಷವನ್ನು ಮುಂದೆ ಬರಬೇಕು ಅಂದರೆ ಅರ್ಥ ಏನಿದೆ ಅಂದರೆ ರಾಜಕಾರಣ ಮಾಡೋದಷ್ಟು ನಿಮ್ಮ ತೆವಲಾಗಿದೆ ಅಲ್ವಾ ಕಾಂಗ್ರೆಸ್ ರಾಜ್ಯ ಸರ್ಕಾರ ಏನಿದೆ ನಿಮ್ಮ ರಾಜಕಾರಣ ಮುಖ್ಯ ಆಗಿದೆ ಹೊರತು ಇವತ್ತು ಕಾವೇರಿ ನೀರಿನ ವಿಚಾರದಲ್ಲಿ ಯಾವತ್ತೂ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ನೀವು ಹಾಗಾದರೆ ರಾಜಕಾರಣ ಮಾಡೋದು ಬಿಟ್ಟು ಇದ್ರ ಬಗ್ಗೆ ಇನ್ನೂ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ